ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಸಂಗಮೇಶ್ ಹೂಗಾರ್ ಸಂಗಮೇಶ್ ಹೂಗಾರ್ ಸಿ ಡಿ ಎನ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಸ್ವಾಗತ ಸ್ನೇಹಿತರೆ ಇವತ್ತು ಬನ್ನಿ ಮತ್ತೊಂದು ನಿಮಗೆ ಒಂದು ವೃಕ್ಷ ಉದ್ಯಾನವನದ ಬಗ್ಗೆ ಕುರಿತು ಒಂದಿಷ್ಟು ಮಾಹಿತಿಯನ್ನು ನೀಡ್ತಾ ಹೋಗ್ತೀನಿ ಸ್ನೇಹಿತರೆ ಇದುವರೆಗೆ ಯಾರು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಕರ್ನಾಟಕ ಸರ್ಕಾರದ ವತಿಯಿಂದ ಅರಣ್ಯ ಇಲಾಖೆಯ ಇಂಡಿ ತಾಲೂಕಿನ ಜೀವರು ಗ್ರಾಮದ ಹತ್ತಿರ ಒಂದು ಉಪ ಅರಣ್ಯ ವಲಯದ ಅಡಿಯಲ್ಲಿ ಸಾಲು ಮರದ ತಿಮ್ಮಕ್ಕನ ವೃಕ್ಷ ಉದ್ಯಾನವನವನ್ನು ಇಲ್ಲಿ ನಿರ್ಮಾಣ ಮಾಡಿದ್ದಾರೆ ಸ್ನೇಹಿತರೆ ಈ ಸಾಲು ಮರದ ತಿಮ್ಮಕ್ಕ ಉದ್ಯಾನವನ ಅಂದರೆ ವೃಕ್ಷ ಉದ್ಯಾನವನವನ್ನು ಇಂಡಿ ತಾಲೂಕಿನ ಜೇವರು ಗ್ರಾಮದ ಹತ್ತಿರ ಬರ್ತಕ್ಕಂಥ ಉಪ ಅರಣ್ಯ ವಲಯದ ಒಂದು ಸ್ಥಳದಲ್ಲಿ ಅಂದರೆ ಆ ಒಂದು ಜಾಗದಲ್ಲಿ ಈ ವೃಕ್ಷೋದ್ಯಾನವನವನ್ನು ಇಲ್ಲಿ ನಿರ್ಮಾಣ ಮಾಡಿದ್ದಾರೆ ತಾವಿಲ್ಲಿ ನೋಡ್ತಿರ್ಬೋದು ಉದ್ಯಾನದ ಒಳಗಡೆ ಹೋದರೆ ಈ ಒಂದು ಏನೇನಿದೆ ಅನ್ನೋದನ್ನು ಇಲ್ಲಿ ನಾಮಫಲಕಗಳ ಮುಖಾಂತರ ಹಾಕಿ ತೋರಿಸಿದ್ದಾರೆ ಚಡ್ಚಣ ಸೇರಿದಂತೆ ಸುತ್ತಮುತ್ತಲ ಹಳ್ಳಿಗಳು ಹಾಗೂ ಗ್ರಾಮಗಳ ಜನರು ತಮ್ಮ ಬಿಡುವಿನ ವೇಳೆಯಲ್ಲಿ ಇಲ್ಲಿ ಬಂದು ಒಂದು ಮನೋರಂಜನೆಯನ್ನು ಕೂಡ ಇಲ್ಲಿ ತೆಗೆದುಕೊಂಡು ಹೋಗ್ಬೋದು ನೋಡಲು ಭಾಳಷ್ಟು ಸುಂದರವಾಗಿದೆ ಮಕ್ಕಳಿಗಾಗಿ ಮಕ್ಕಳ ಮನೋರಂಜನೆಗಾಗಿ ಆಟವಾಡಲು ವಿವಿಧ ರೀತಿಯ ಒಂದು ವಸ್ತುಗಳನ್ನು ಇಲ್ಲಿ ಮಾಡಿಟ್ಟಿದ್ದಾರೆ ಮಕ್ಕಳಿಗೆ ಹೇಗಬೇಕು ಹಾಗೆ ತಮ್ಮದೇ ಆದಂಥ ರೀತಿಯಲ್ಲಿ ಆಟವಾಡಬಹುದು ಭಾಳಷ್ಟು ನೈಸರ್ಗಿಕವಾಗಿ ಇಲ್ಲಿ ಈ ಒಂದು ಸಾಲು ಮರದ ತಿಮ್ಮಕ್ಕನ ವೃಕ್ಷ ಉದ್ಯಾನವನವನ್ನು ಇಲ್ಲಿ ನಿರ್ಮಾಣ ಮಾಡಿದ್ದಾರೆ ನೀವು ಉದ್ಯಾನದ ಒಳಗಡೆ ಹೋದರೆ ಅನೇಕ ನಾಮಫಲಕಗಳನ್ನು ಇಲ್ಲಿ ಹಾಕಿದ್ದಾರೆ ಅವೆಲ್ಲವನ್ನು ನೀವು ನೋಡಿಕೊಂಡು ಇಲ್ಲಿ ಒಳ್ಳೆಯ ಒಂದು ಮಕ್ಕಳೊಂದಿಗೆ ಆಟವಾಡಿ ನೀವು ನಿಮ್ಮ ಸಮಯವನ್ನು ಇಲ್ಲಿ ನೀವು ಕಳೆದು ಬರಬಹುದು ನೋಡ್ಬೋದು ಎಲ್ಲ ರೀತಿಯಿಂದ ಮಕ್ಕಳು ಆಟವಾಡಲು ಇಲ್ಲಿ ಮಕ್ಕಳ ಮನೋರಂಜನೆಗಾಗಿ ಉದ್ಯಾನವನದಲ್ಲಿ ಸಾಕಷ್ಟು ಆಟಿಗೆ ಆಡುವಂಥ ಏನು ನಾಮಫಲಕಗಳ ಮೂಲಕ ಹಾಗೆ ಇಲ್ಲಿ ತಾವು ನೋಡ್ತಾ ಇದ್ದೀರಿ ಈ ಒಂದು ಹೊಂಡದಲ್ಲಿ ಕಮಲದ ಹೂ ಹಕ್ಕಿದ್ದಾರೆ ಕಮಲದ ಹೂವು ಇದು ಯಾವಾಗ ಅರಳುತ್ತಪ್ಪ ಅಂದರೆ ಸಾಯಂಕಾಲದ ಸಮಯದಲ್ಲಿ ಇಲ್ಲಿ ಕಮಲದ ಹೂವು ಅರಳಿರುತ್ತವಂತ ಹೇಳ್ತಾ ಇದ್ದಾರೆ ಮದ್ಯಪಾನಕ್ಕೂ ಕೂಡ ಇಲ್ಲಿ ಒಂದು ನಿಷೇಧ ಇದೆ ಉದ್ಯಾನದ ಒಳಗಡೆ ಹೋದರೆ ಭಾಳಷ್ಟು ಗಿಡಗಳನ್ನು ಹಚ್ಚಿದ್ದಾರೆ ಕುಳಿತುಕೊಳ್ಳಲು ಆಸನಗಳ ವ್ಯವಸ್ಥೆ ಕೂಡ ಇದೆ ಮತ್ತು ಭಾಳಷ್ಟು ಗಿಡಗಳ ಕೆಳಗಡೆ ಕುಳಿತುಕೊಳ್ಳಲು ಒಂದು ಕಟ್ಟೆಯ ಆಕಾರದ ವೃತ್ತಾಕಾರದ ಆಕಾರದಲ್ಲಿ ಕಟ್ಟೆಯನ್ನು ಕೂಡ ನಿರ್ಮಾಣ ಮಾಡಿದ್ದಾರೆ ಭಾಳಷ್ಟು ವ್ಯವಸ್ಥಿತವಾಗಿ ನಿರ್ಮಾಣ ಮಾಡಿದ್ದಾರೆ ಆದರೆ ನೀರಿನ ಸಮಸ್ಯೆ ಸ್ವಲ್ಪ ಇರೋದರಿಂದ ಇಲ್ಲಿ ಭಾಳಷ್ಟು ಸ್ವಲ್ಪ ಸಮಸ್ಯೆಯಿಂದಾಗಿ ಗಾರ್ಡನ್ ಇನ್ನೂ ಅಭಿವೃದ್ಧಿ ಆಗಬೇಕಾಗಿದೆ ಸ್ನೇಹಿತರೆ ತಾವು ನೋಡ್ತಾ ಇರ್ಬೋದು ಈಗ ಒಂದು ಆಕ್ಸಿಜನಿನ ಮೌಲ್ಯ ಅಂದರೆ ಗಾಳಿಯ ಮೌಲ್ಯ ಎಷ್ಟು ಇದೆ ಅನ್ನೋದ್ರ ಮುಖಾಂತರ ಈ ಒಂದು ನಾಮಫಲಕದಲ್ಲಿ ತೋರಿಸಿದ್ದಾರೆ ಒಬ್ಬ ಮನುಷ್ಯನಿಗೆ ಎಷ್ಟು ಆಕ್ಸಿಜನ್ ಹತ್ತುತ್ತೆ ಅವನು ಒಂದು ವರ್ಷದಲ್ಲಿ ಎಷ್ಟು ಆಕ್ಸಿಜನ್ ಕೂಡ ತಾನು ಪಡೀಬೋದು ಅನ್ನೋದ್ರ ಬಗ್ಗೆ ಕುರಿತು ಇಲ್ಲಿ ಹೇಳಿಕೊಂಡಿದ್ದಾರೆ ಹಾಗೆ ತ್ಯಾಜ್ಯ ವಸ್ತುಗಳನ್ನು ಹಾಕಲಿಕ್ಕಾಗೆ ಅವುಗಳ ಒಂದು ಬಾಕ್ಸ್ಗಳನ್ನು ಕೂಡ ಇಲ್ಲಿ ಇಟ್ಟಿದ್ದಾರೆ ಮಕ್ಕಳು ವಿವಿಧ ರೀತಿಯ ಭಂಗಿಗಳಲ್ಲಿ ಇಲ್ಲಿ ಆಟವಾಡಬಹುದು ಮೇಲೆ ಹತ್ತಿ ಕೆಳಗಡೆ ಬರ್ಬೋದು ಹಾಗೆ ಜೋಕಲಿ ಆಡ್ಬೋದು ಮರದ ಕೆಳಗಡೆ ಕಟ್ಟಿರುವಂಥ ಕಟ್ಟಿಗೆ ಅರಣ್ಯ ಒಂದು ಸಂದೇಶವನ್ನು ಸಾರತಕ್ಕಂಥ ಬನ್ನಿಗಳನ್ನು ಕೂಡ ಲೇಪನ ಮಾಡಿದ್ದಾರೆ ಯಾವ ಒಂದು ಗಾರ್ಡನ್ದಲ್ಲಿ ಏನೇನು ಇರಬೇಕೋ ಎಲ್ಲವೂ ಕೂಡ ಈ ಒಂದು ಸಾಲು ಮರದ ತಿಮ್ಮಕ್ಕ ಉದ್ಯಾನವನದಲ್ಲಿ ಇವೆ ಮತ್ತು ವಿವಿಧ ನಾಮಫಲಕಗಳಲ್ಲಿ ಅನೇಕ ಸಂದೇಶಗಳನ್ನು ಸಾರತಕ್ಕಂಥ ಕೆಲವು ವಿಚಾರಗಳನ್ನು ಇಲ್ಲಿ ಬರೆಯಲಾಗಿದೆ ಒಳಗಡೆಯಿಂದ ಹೊರಗಡೆ ಬರ್ಬೋದು ಒಳಗಡೆಯಿಂದ ಹೊರಗಡೆ ಹೋಗಲಿಕ್ಕೆ ಕೂಡ ಇಲ್ಲಿ ಎರಡು ಮೂರು ರೀತಿಯಲ್ಲಿ ಒಂದು ರಸ್ತೆಯನ್ನು ಕೂಡ ನಿರ್ಮಾಣ ಮಾಡಿದ್ದಾರೆ ವಿವಿಧ ರಸ್ತೆಯಲ್ಲಿ ಇಲ್ಲಿ ನಾವು ತಿರುಗಾಡಬಹುದು ಸುಮಾರು ಒಂದು ಕಿಲೋಮೀಟ್ರ್ ಅಡಿಯಲ್ಲಿ ಇದು ಇದೆ ಇಲ್ಲಿ ಒಂದು ಕಮಲದ ಒಂದು ಕೊಳವನ್ನು ಕೂಡ ನಿರ್ಮಾಣ ಮಾಡಿದ್ದಾರೆ ಸಾಲು ಮರದ ತಿಮ್ಮಕ್ಕನ ಒಂದು ಭಾವಚಿತ್ರವನ್ನು ಕೂಡ ಇಲ್ಲಿ ಹಾಕಲಾಗಿದೆ ಭವಿಷ್ಯದಲ್ಲಿ ಇದು ಈಗ ನಮ್ಮ ಆಲಮಟ್ಟೆ ಗಾರ್ಡನ್ ಹೇಗಿದೆ ಆ ರೀತಿ ಗಾರ್ಡನ್ ಮಾಡುವಂಥ ಮುನ್ನಾಲೋಚನೆಯಿಂದ ಈ ಒಂದು ಉದ್ಯಾನವನವನ್ನು ಇಲ್ಲಿ ನಿರ್ಮಾಣ ಮಾಡಲಾಗಿದೆ ಅಂತಲೇ ಕೂಡ ಹೇಳ್ಬೋದು ಇಲ್ಲಿ ವಿವಿಧ ರೀತಿಯ ಸಸ್ಯಗಳನ್ನು ಹಚ್ಚಿ ಬಳಸುತ್ತಿದ್ದಾರೆ ಜೊತೆಗೆ ಇಲ್ಲಿ ಪ್ರವಾಸಕ್ಕೆಂದು ಅಥವಾ ಮನೋರಂಜನೆಗೆಂದು ಬಂದವರಿಗೆ ಶೌಚಾಲಯದ ವ್ಯವಸ್ಥೆ ಕೂಡವನ್ನು ಇಲ್ಲಿ ನಿರ್ಮಾಣ ಮಾಡಿದ್ದಾರೆ ಮತ್ತು ಉತ್ತಮವಾದಂಥ ವಿವಿಧ ರೀತಿಯ ಸಸಿಗಳನ್ನು ಕೂಡ ಇಲ್ಲಿ ನೆಟ್ಟಿ ಒಂದು ಒಳ್ಳೆಯ ವಾತಾವರಣವನ್ನು ಕೂಡ ನಿರ್ಮಾಣ ಮಾಡಿದ್ದಾರೆ ಹಾಗೆ ಒಳಗಡೆ ಹೋಗುತ್ತಾ ಹೋಗ್ತಾ ಹೋದರೆ ಅಲ್ಲಿ ವಿವಿಧ ರೀತಿಯ ಪ್ರಾಣಿಗಳ ಪರಿಚಯವನ್ನು ಕೂಡ ಒಂದು ಇದರಲ್ಲಿ ಮಾಡಲಾಗಿದೆ ಇದನ್ನು ನಿರ್ಮಾಣ ಮಾಡಿದ್ದು ಕಬ್ಬಿಣದಿಂದ ಹಾಗೂ ಪತ್ರಾಸಗಳಿಂದಾದರೂ ಕೂಡ ಅದರಲ್ಲಿ ಒಂದು ಬಣ್ಣವನ್ನು ಹಚ್ಚಿ ಇದನ್ನು ಸೇಮ ಕಟ್ಟಿಗೆಯಿಂದ ಮರದಿಂದ ನಿರ್ಮಾಣ ಮಾಡಿದ್ದಾರೆ ಎಂಬುವ ರೀತಿಯಲ್ಲಿ ಇದನ್ನು ತಯಾರಿಸಿದ್ದಾರೆ ಇದರ ಹತ್ತಿರನೇ ಹೋಗಿ ನೋಡಿದಾಗ ವಿವಿಧ ರೀತಿಯ ಪ್ರಾಣಿಗಳ ಪರಿಚಯನೂ ಕೂಡ ಈ ಒಂದು ನಾಮಫಲಕದಲ್ಲಿ ಪ್ರಾಣಿಗಳ ಪರಿಚಯನೂ ಕೂಡ ಮಾಡಿಕೊಡಲಾಗುತ್ತದೆ ಮತ್ತು ಇದರ ಒಳಗಡೆ ಮಕ್ಕಳು ಕೂಡ ಆಟವಾಡಲು ಕುಳಿತುಕೊಳ್ಳಲು ಆಸನದ ವ್ಯವಸ್ಥೆ ಕೂಡ ಇಲ್ಲಿ ಮಾಡಿದ್ದಾರೆ ಬಿಡುವಿನ ಸಮಯದಲ್ಲಿ ಮಕ್ಕಳನ್ನು ಕರೆದುಕೊಂಡು ಹೋಗಿ ಇಲ್ಲಿ ಒಂದಿಷ್ಟು ನಾವು ಸಮಯವನ್ನು ಇಲ್ಲಿ ಕಳೆದು ಆಟವಾಡಿ ಮಕ್ಕಳೊಂದಿಗೆ ಮನೋರಂಜನೆಯನ್ನು ಪಡೆದುಕೊಂಡು ಬರಬಹುದು ವಿವಿಧ ರೀತಿಯ ಪ್ರಾಣಿಗಳ ಭಾವಚಿತ್ರದೊಂದಿಗೆ ಅವುಗಳ ಪರಿಚಯವನ್ನು ಕೂಡ ಇಲ್ಲಿ ಮಾಡಿದ್ದಾರೆ ನಾವು ಕೆಲವೊಂದಿಷ್ಟು ಪ್ರಾಣಿಗಳ ಪರಿಚಯವನ್ನು ಕೂಡ ಇಲ್ಲಿ ನಾವು ಮಾಡಿಕೊಳ್ಳಬಹುದು ಅವುಗಳ ಉತ್ತಮವಾದಂಥ ಒಂದು ಬಣ್ಣದೊಂದಿಗೆ ಚಿತ್ರವನ್ನು ನಿರ್ಮಿಸಿ ಆ ಚಿತ್ರಕ್ಕೆ ತಕ್ಕಂತೆ ಅವುಗಳ ಪ್ರಾಣಿಗಳ ಪರಿಚಯವನ್ನು ಕೂಡ ಇಲ್ಲಿ ಮಾಡಿಕೊಟ್ಟಿದ್ದಾರೆ ಅನೇಕ ಪ್ರಾಣಿಗಳನ್ನು ಇಲ್ಲಿ ನಾವು ಪ್ರಾಣಿಗಳ ಜೊತೆಗೆ ಅವುಗಳ ಪರಿಚಯವನ್ನು ಕೂಡ ಮಾಡ್ಕೋಬೋದು ಅಂಥ ಒಂದು ವ್ಯವಸ್ಥೆಯನ್ನು ಈ ಒಂದು ಸಾಲು ಮರದ ತಿಮ್ಮಕ್ಕ ವೃಕ್ಷೋದ್ಯಾನವನದಲ್ಲಿ ನಿರ್ಮಾಣ ಮಾಡಲಾಗಿದೆ ವಿವಿಧ ರೀತಿಯ ಸಸ್ಯ ಗಿಡಗಳನ್ನು ಕೂಡ ಇಲ್ಲಿ ನೆಟ್ಟಿದ್ದಾರೆ ಹುಣಸೆ ಮರ ಸೇರಿದಂತೆ ಬೇವಿನ ಮರ ಸೇರಿದಂತೆ ಅನೇಕ ಮರಗಳನ್ನು ಇಲ್ಲಿ ನೆಟ್ಟು ಪ್ರವಾಸಿಗರಿಗೆ ಅನುಕೂಲವಾಗುವಂಥ ಒಂದು ವ್ಯವಸ್ಥೆಯನ್ನು ಕೂಡ ಇಲ್ಲಿ ನಿರ್ಮಾಣ ಮಾಡಿದ್ದಾರೆ ಬಂಧುಗಳೇ ಕೆಲವೊಂದು ವಿಚಾರಗಳನ್ನು ನಾವು ಇಲ್ಲಿ ಹಾಕಿದಂಥ ನಾಮಫಲಕಗಳ ಮೇಲೆ ನಾವು ಭಾಳಷ್ಟು ತಿಳಿದುಕೊಳ್ಳುವುದಿದೆ ಐವತ್ತು ವರ್ಷದ ವಯಸ್ಸಿನ ಒಂದು ಮರದ ಮೌಲ್ಯ ವ್ಯಕ್ತಿಯ ಮೇಲೆ ಎಷ್ಟು ಪ್ರಮಾಣ ಬೀರುತ್ತದೆ ಹಾಗೂ ಆ ಒಂದು ಮರದಿಂದ ಒಬ್ಬ ವ್ಯಕ್ತಿ ತನ್ನ ವಯಸ್ಸಿನಲ್ಲಿ ಎಷ್ಟೆಲ್ಲ ಅನುಕೂಲತೆಗಳನ್ನು ಪಡೆದುಕೊಳ್ಳುತ್ತಾನೆ ಎಂಬುದರ ಬಗ್ಗೆ ಕುರಿತು ಒಂದು ಆಮ್ಲಜನಕದ ಮೌಲ್ಯದ ಬಗ್ಗೆ ಕುರಿತು ಇಲ್ಲಿ ಈ ಒಂದು ನಾಮಫಲಕದಲ್ಲಿ ಭಾಳಷ್ಟು ವಿಸ್ತಾರವಾಗಿ ತಿಳಿಸಿದ್ದಾರೆ ಹಾಗೆ ಈ ಒಂದು ಉದ್ಯಾನವನದ ಒಳಗಡೆ ಹೋದರೆ ಸಮಯ ಹೋಗಿದ್ದೇ ಗೊತ್ತಾಗೋದಿಲ್ಲ ಭಾಳಷ್ಟು ಸುಂದರವಾಗಿ ನಿರ್ಮಾಣ ಮಾಡಿದ್ದಾರೆ ಮಾಡುತ್ತಲೂ ಇದ್ದಾರೆ ಇನ್ನು ಇದಕ್ಕೆ ನೀರಿನ ವ್ಯವಸ್ಥೆ ಕಡಿಮೆ ಇರೋದರಿಂದ ಇನ್ನೂ ಮಾಡಬೇಕಾದ ಕೆಲಸಗಳು ಭಾಳಷ್ಟು ಇವೆ ಆದರೂ ಕೂಡ ಪರವಾಗಿಲ್ಲ ಈ ಒಂದು ಚಡ್ಚನ ಭಾಗದ ಹತ್ತಿರ ಅಥವಾ ಇಂಡಿ ತಾಲೂಕಿನ ಜೇವೂರು ಗ್ರಾಮದ ಸುತ್ತಗುಂತಲ ಇರತಕ್ಕಂಥ ಒಂದು ಉತ್ತಮವಾದ ಪರಿಸರ ಮತ್ತು ಮಕ್ಕಳಿಗೆ ಆಟವಾಡಲು ಭಾಳಷ್ಟು ಅನುಕೂಲವಾಗುವಂಥ ಒಂದು ವೃಕ್ಷ ಉದ್ಯಾನವನವನ್ನು ಇಲ್ಲಿ ನಿರ್ಮಾಣ ಮಾಡಿದ್ದಾರೆ ಇದು ನಮಗೆ ಮುಖ್ಯವಾಗಿ ಜಳಕೆಯಿಂದ ಜೇವರ ಮಾರ್ಗವಾಗಿ ಕೂಡ ಇಲ್ಲಿಗೆ ಬರ್ಬೋದು ಚಡ್ಚಣ ಮಾರ್ಗವಾಗಿ ಬರೋರಿದ್ರೆ ಬರಡೋರದಿಂದ ಮುಂದೆ ಜಲಕಿ ಕಡವೆ ಮಾರ್ಗವಾಗಿ ಬಂದರೆ ಅಲ್ಲಿ ಮೇನ್ ರೋಡಿಗೆ ಸಾಲು ಮರದ ತಿಮ್ಮಕ್ಕ ಉದ್ಯಾನವನ ನಿಮಗೆ ಒಂದು ಕಮಾಂಡ್ ಸಿಗತೈತಿ ನೋಡಲಿಕ್ಕೆ ಅಲ್ಲಿ ಹೋಗಿ ನೀವು ಒಂದು ನಿಮ್ಮ ಒಂದು ಸಮಯವನ್ನು ಬಿಡುವಿನ ಇಲ್ಲಿ ಕಳೆದು ಒಳ್ಳೆಯ ಒಂದು ಮನೋರಂಜನೆಯನ್ನು ತೆಗೆದುಕೊಂಡು ಬರಬಹುದು ಮಕ್ಕಳಿಗೆ ಆಟ ಆಡಲು ಬಹಳಷ್ಟು ಸುಂದರವಾಗಿ ಇಲ್ಲಿ ನಿರ್ಮಾಣ ಮಾಡಿದ್ದಾರೆ ಹೋಗುವಾಗ ತಾವು ಊಟಕ್ಕೆ ಅಥವಾ ಕುಡಿಲಿಕ್ಕೆ ನೀರನ್ನು ತೆಗೆದುಕೊಂಡು ಹೋಗಬೇಕಾಗುತ್ತದೆ ಯಾಕಂದರೆ ಅಲ್ಲಿ ಸ್ವಲ್ಪ ನೀರಿನ ವ್ಯವಸ್ಥೆ ಕಡಿಮೆ ಇದೆ ಹಾಗೆ ಅಲ್ಲಿ ಅಕ್ಕಪಕ್ಕ ಯಾವುದೋ ರೀತಿಯಿಂದ ಅಂಗಡಿಗಳು ಇರೋದರಿಂದ ನೀವು ಊಟದ ವ್ಯವಸ್ಥೆಯನ್ನು ಕೂಡ ಅಲ್ಲಿ ಅಥವಾ ಉಪಹಾರದ ವ್ಯವಸ್ಥೆಯನ್ನು ಕೂಡ ನೀವು ಮಾಡಿಕೊಂಡು ಹೋಗಿ ಅಲ್ಲಿ ಒಂದು ಸಮಯವನ್ನು ಕಳೆದು ಬರ್ಬೋದು ಹಾಗೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಪಕ್ಷಿಗಳ ವಿವಿಧ ರೀತಿಯ ಪಕ್ಷಿಗಳ ಒಂದು ಪರಿಚಯವನ್ನು ಕೂಡ ಇಲ್ಲಿ ಮಾಡಿದ್ದಾರೆ ಅಲ್ಲಿ ಯಾವ ರೀತಿಯಾಗಿ ಪ್ರಾಣಿಗಳ ಪರಿಚಯನ ಮಾಡಿದ್ದಾರೆ ಹಾಗೆ ಇಲ್ಲಿ ವಿವಿಧ ರೀತಿಯ ಪಕ್ಷಿಗಳ ಪರಿಚಯವನ್ನು ಕೂಡ ಒಂದು ನಾಮಫಲಕದಲ್ಲಿ ಹಾಕಿ ಅವುಗಳ ಪರಿಚಯವನ್ನು ಕೂಡ ಇಲ್ಲಿ ಮಾಡಿಕೊಟ್ಟಿದ್ದಾರೆ ಮತ್ತು ಇಲ್ಲಿ ಮಕ್ಕಳಿಗೆ ಒಳಗಡೆ ಕುಳಿತುಕೊಳ್ಳಲು ಹಾಗೆ ಆಟ ಆಡಲು ಎಲ್ಲ ರೀತಿಯ ಒಂದು ವ್ಯವಸ್ಥೆಯನ್ನು ಕೂಡ ಇಲ್ಲಿ ಮಾಡಿದ್ದಾರೆ ಉದ್ಯಾನವನದಲ್ಲಿ ವೃತ್ತಾಕಾರದಲ್ಲಿ ಒಂದು ಕಟ್ಟೆಯನ್ನು ಕೂಡ ನಿರ್ಮಾಣ ಮಾಡಿದ್ದಾರೆ ಕುಳಿತುಕೊಂಡು ಊಟ ಮಾಡಿ ಅಥವಾ ಉಪಹಾರ ಸೇವಿಸಿ ಮಕ್ಕಳೊಂದಿಗೆ ಆಟ ಆಡಿ ಬರಲು ಇದೊಂದು ಉತ್ತಮವಾದಂಥ ಸ್ಥಳ ಅಂತ ಹೇಳಬಹುದು ಇಲ್ಲಿ ನಾಮಫಲಕದಲ್ಲಿ ವಿವಿಧ ರೀತಿಯ ಕಾಡು ಪ್ರಾಣಿಗಳ ಪರಿಚಯವನ್ನು ಕೂಡ ಇಲ್ಲಿ ಮಾಡಲಾಗಿದೆ ನೋಡ್ಬೋದು ಆನೆ ಚಿರತೆ ಸೇರಿದಂತೆ ಜಿರಾಪು ಸೇರಿದಂತೆ ವಿವಿಧ ರೀತಿಯ ಪ್ರಾಣಿಗಳ ಪರಿಚಯವನ್ನು ಕೂಡ ಇಲ್ಲಿ ಮಾಡಿಕೊಟ್ಟಿದ್ದಾರೆ ಸ್ನೇಹಿತರೆ ನಿಮಗೇನಾದರೂ ಸಮಯ ಸಿಕ್ಕರೆ ಸಾಲು ಮರದ ತಿಮ್ಮಕ್ಕ ಉದ್ಯಾನವನಕ್ಕೆ ಹೋಗಿ ನೀವು ಕೂಡ ಬಿಡುವಣ ಸಮಯನ ಕಳೆದು ಮಕ್ಕಳೊಂದಿಗೆ ಆಟ ಆಡಿ ಸಂತೋಷದಿಂದ ಇಲ್ಲಿ ಬಂದು ಹೋಗಬಹುದು ಸಮಯ ಸಿಕ್ಕಾಗ ನೀವು ಒಮ್ಮೆ ಭೇಟಿ ಕೊಡಿ ಈಗ ಸದ್ಯಕ್ಕಂತೂ ಯಾವುದೇ ರೀತಿಯ ಶುಲ್ಕ ಇರುವುದಿಲ್ಲ ಮುಂದಿನ ದಿನಗಳಲ್ಲಿ ಮಾಡಿದರೂ ಮಾಡ್ಬೋದು ಹೇಳೋಕ್ಕಾಗೋದಿಲ್ಲ ಅದು ಆ ವಿಭಾಗಕ್ಕೆ ಸಂಬಂಧಪಟ್ಟಿದ್ದು ಸಮಯ ಶಿಖರೆ ಒಮ್ಮೆ ಭೇಟಿ ಕೊಡಿ ಸ್ನೇಹಿತರೆ ಈ ವಿಡಿಯೋ ಹೇಗೆ ಅನಿಸ್ತಾ ಬಗ್ಗೆ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಬರೆದು ಕಳಿಸಿ ಹಾಗೆ ಇದುವರೆಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಧನ್ಯವಾದ ಮುಂದೆ ಮತ್ತೊಂದು ವಿಡಿಯೋದೊಂದಿಗೆ ಬಿಟ್ಟಾಗುತ್ತೇನೆ ನಮಸ್ಕಾರ